ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾನೆ ವಿಚಾರವಾಗಿ ವಿವಿಧ ಸಂಘಟನೆಗಳು ಬೆಳಗಾವಿ ಚಲೋ ಕರೆ ಕೊಟ್ಟರು. ಕರ್ನಾಟಕ ರಣಧೀರ ಪಡೆ ಹಾಲು ಮತ ಸೇರಿ ರಾಯಣ್ಣ ಅಭಿಮಾನಿಗಳಿಂದ ಬೆಳಗಾವಿ ಚಲೋ ಕರೆ ಕೊಟ್ಟರು. ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಸುವರ್ಣ ವಿಧಾನಸೌಧದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿದರು. ಆಗಸ್ಟ್ 15ರಂದು ಪೀರನವಾಡಿಯಲ್ಲಿ ಅನುಮತಿ ಇಲ್ಲದಕ್ಕೆ ರಾಯಣ್ಣನ ಮೂರ್ತಿ ಪ್ರತಿಷ್ಠಾನೆಗೆ ಪೊಲೀಸರು ಅವಕಾಶ ಕೊಟ್ಟಿರಲಿಲ್ಲ. ಅದಕ್ಕೆ ರಾಯಣ್ಣ ಅಭಿಮಾನಿಗಳಿಂದ ವಿವಿಧ ಸಂಘಟನೆಗಳಿಂದ ಮೂರ್ತಿ ಪ್ರತಿಷ್ಠಾನೆಗೆ ಆಗ್ರಹಿಸಿದರು. ಇಲ್ಲದಿದ್ದರೆ ಹೋರಾಟ ಉಗ್ರಗೊಳಿಸುವ ಎಚ್ಚರಿಕೆ ನೀಡಿದರು. ಸರ್ಕಾರದ ಕ್ರಮಕ್ಕೆ ರಾಯಣ್ಣನ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ನಗರ ಪ್ರವೇಶಿಸದಂತೆ ಪೊಲೀಸ್ ಚೆಕ್ ಪೋಸ್ಟ್ ಹಾಕಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರಾಯಣ್ಣನ ಅಭಿಮಾನಿಗಳನ್ನು ಮತ್ತು ಅವರ ವಾಹನಗಳನ್ನು ಪೊಲೀಸರು ತಡೆದರು. ರಾಯಣ್ಣ ಮೂರ್ತಿ ಪ್ರತಿಷ್ಠಾನೆ ವಿಚಾರವಾಗಿ ಇಂದು ಜಿಲ್ಲಾ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗ್ಗೆ 11 ಗಂಟೆಗೆ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕುರುಬರ ಸಮಾಜ ಜೊತೆ ಮಹತ್ವದ ಸಭೆ ನಡೆಸಿ ಪೀರನವಾಡಿಯಲ್ಲಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಪ್ರತಿಷ್ಠಾಪನೆ ವಿವಾದವನ್ನು ಬೇಗ ಬಗೆಹರಿಸಲಾಗುವುದು ಎಂದು ಹೇಳಿದರು. ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ಮತ್ತು ನಿರಂಜನಾಥ್ ಪುರಿ ಸ್ವಾಮೀಜಿ ಜೊತೆ ಮಾತನಾಡಿ ಶೀಘ್ರದಲ್ಲೇ ಸಮಸ್ಯೆ ಇತ್ಯರ್ಥಪಡಿಸಲಾಗುವುದು, ಮುಖಂಡರ ಜೊತೆ ಚರ್ಚಿಸಿ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿಯ ಮುಂದೆ ಹೋರಾಟಗಾರರು ಎರಡು ಬೇಡಿಕೆಗಳನ್ನು ಮುಂದಿಟ್ಟರು. ಮೊದಲನೆಯದಾಗಿ ಪೀರನವಾಡಿಯಲ್ಲಿ ತರುವಾದ ಸ್ಥಳದಲ್ಲಿ ರಾಯಣನ ಮೂರ್ತಿ ಪ್ರತಿಷ್ಠಾಪಿಸಬೇಕು. ಎರಡನೇ ಬೇಡಿಕೆ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂದೆ ರಾಯಣನ ಮೂರ್ತಿ ಸ್ಥಾಪಿಸಲು ಆಗ್ರಹಿಸಿದರು. ಬೇಡಿಕೆಗೆ ಪ್ರತಿಕ್ರಿಯಿಸಿದ ಸಚಿವ ರಮೇಶ್ ಜಾರಕಿಹೊಳಿ, ಪೀರನವಾಡಿಯಲ್ಲಿ ರಾಯಣನ ಮೂರ್ತಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಸಿಎಂ ಬಿಎಸ್ವೈ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಿರಿಯ ನಾಯಕರು ಮತ್ತು ಕುರುಬರ ಸಮುದಾಯದ ಮುಖಂಡರೊಂದಿಗೆ ಮಾತನಾಡಿರುವೆ. ಇನ್ನೆರಡು ದಿನಗಳಲ್ಲಿ ಪೀರನವಾಡಿಯಲ್ಲಿ ಮೂರ್ತಿ ಸ್ಥಾಪಿಸುವ ಬಗ್ಗೆ ಒಳ್ಳೆ ನಿರ್ಧಾರ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಸುವರ್ಣಸೌಧ ಮುಂದೆ ಮೂರ್ತಿ ಪ್ರತಿಷ್ಠಾಪನೆ ಬೇಡಿಕೆಯನ್ನು ಪರಿಶೀಲನೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಕೆಎಸ್ ಈಶ್ವರಪ್ಪನವರು ಶನಿವಾರ ಬೆಳಗಾವಿಗೆ ಭೇಟಿ ನೀಡಲಿದ್ದಾರೆ. ಅವರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಧಾರ ಕೈಗೊಳ್ಳುತ್ತೇವೆ. ನಮ್ಮ ಮೇಲೆ ವಿಶ್ವಾಸವಿಡಿ. ಸತೀಶ್ ಜಾರಕಿಹೊಳಿ ಜೊತೆಗೂ ಈ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ಹೇಳಿದರು. ಇನ್ನು ಆಗಸ್ಟ್ 30ರವರೆಗೂ ಕಾಯ್ದು ನೋಡಲು ರಾಯಣ್ಣನ ಅಭಿಮಾನಿಗಳು ನಿರ್ಧಾರ ಮಾಡಿದ್ದಾರೆ. ನಾಳೆ 23ರಂದು ಈಶ್ವರಪ್ಪ ಬರ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರಮುಖನಾಗಿದ್ದು ಚರ್ಚಿಸಿ ಒಂದು ಒಳ್ಳೆಯ ನಿರ್ಣಯ ತೋತೆ ಅವರು ಆಶ್ವಾಸಿಸಿಕೊಟ್ಟಿದ್ದೀವಿ. ಮತ್ತೊಂದು ಅವರು ಸುವರ್ಣಸೌಧ ಮುಂದೆ ರಾಯಣ್ಣ ಮೂರ್ತಿ ಮಾಡಬೇಕಂತ ಸರ್ಕಾರ ಮಟ್ಟದಲ್ಲಿ ಪರಿಶೀಲಿಸಿ ನಿರ್ಣಯ ತೋತೆ ಆಶ್ವಾಸಿಸಿಕೊಟ್ಟಿದ್ದೀವಿ. ಈಗ ಮತ್ತೆ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ, ಮತ್ತು ಸಂಬಂಧಪಟ್ಟ ಎಲ್ಲ ಜೊತೆ ಮಾತಾಡ್ಕೊಂಡು ಒಳ್ಳೆ ನಿರ್ಣಯ ತೋತೀವಿ. ಹೌದು ನೋಡ್ರಿ, ಸತೀಶ್ ಅಭಿಪ್ರಾಯ ಇಡೀ ಎಲ್ಲ ರಾಜಕೀಯ ಪ್ರಮುಖ ನಾಯಕರು, ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷ ಕಾರ್ಯಾಧ್ಯಕ್ಷ ಅವ್ರ ಹೆಸರು ತಗೊಂಡು ನಾವು ಎಲ್ಲ ನಾಯಕರ ಜೊತೆ ಮಾತಾಡ್ಕೊಂಡು ಒಂದು ಒಳ್ಳೆ ನಿರ್ಣಯ ತಗೊಂಡು ಸಮಾಜಕ್ಕೆ ಒಳ್ಳೆ ಹಿತ ಒಂದು ನಿರ್ಣಯ ಅದು ಹೇಳಕ್ ಬರೋದಿಲ್ಲ ಅವರ, ಯಾಕೆ ಈ ಸಂಘಟನೆ ನಾವೆಲ್ಲ ಕೂಡಿ ಒಳ್ಳೆ ರೀತಿಯಿಂದ ಕುರುವ ಸಮಾಜ ಬೇಕು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಬೆಳಗಾವಿ. Dr. Prakash T. Patil's Vidya Hospital, multi-speciality hospital located in the heart of Belgaum city, established with the mission to deliver world-class and affordable healthcare. Vidya Institute of Physiotherapy, affiliated to Rajiv Gandhi Institute of Health Sciences, Bengaluru, has been built on the same values. State-of-the-art classroom along with comfortable student-teacher ratio ensures that each student is under the focus of highly trained and experienced faculty. Clinical skills of students are strengthened by the well-equipped labs and by assignment of posting into various OPDs, wards and ICUs. We at Vidya Institute of Physiotherapy strive to broaden their horizons by developing their communication skills and a strong work ethic. Come join Vidya Health Institute. Together let's build a future for better healthcare.